हाय फ्रेंड्स एल्रिगू नन्न चानल गे स्वागत अनेकरु नन्न हत्र केळिरोदु याव रीतियल्लि ओमेगा ग्राफ्टिंग माड्तीवि अंत ओके ओमेगा ग्राफ्टिंग माड्लिक्के बेकागिरुवंतद्दु फस्ट यावदारु ओंदु सानिटैजर् एरडनेदु ग्राफ्टिंग टूल् मूरनेदु यावदारु ओंदु ब्लेड् नाल्कनेदु बेंकिन कत्तिसलिक्के बेकागिरुवंत सिजर् लैट् आगिरबहुदु अथवा बेंकि पट्टण नाल्कनेदु ग्राफ्टिंग टेप् अथवा निम्म हत्र ग्राफ्टिंग टेप् इल्लदिद्रे नार्मल सेलो टेप निम्मल्लिरुव कन्फ्यूजन एनंद्रे हौदु ग्राफ्टिंग टेप ओके ग्राफ्टिंग नाइफ कूड़ा ओके आदरे सैनिटाइजर मत्ते बेंकि कत्तिसलिक्किरुवंतह सिगर लाइट एनक्के यूज माड्ता इद्दीरि अंत इरबहुदु ओके इदे ग्राफ्टिंग न टेक्निक नल्लि यूज माडुवंतह अति इंपार्टेंट मेथड सो ईग नीवु ई कत्तियन्नु नोडबहुदु अथवा ग्राफ्टिंग टूल अन्नु नोडबहुदु ई टूल अल्लि कोळे एल्ल कानिस्ता इदे इदक्कू मोदलु नावु वर्क ಮಾಡಿದೀವಿ ಇದರಲ್ಲಿ ಸೊ ಇದರಲ್ಲಿ ಬ್ಯಾಕ್ಟೀರಿಯಾ ಅಥವಾ ಯಾವುದಾದ್ರು ಸೂಕ್ಷ್ಮಾಣುಜೀವಿಗಳು ಇರುತ್ತೆ ಸೊ ಇದರಿಂದ ನಾವು ಕಟ್ ಮಾಡಿದಾಗ ಅದನ್ನು ಕಸಿ ಮಾಡುವಂಥ ಸಂದರ್ಭದಲ್ಲಿ ಆ ಬ್ಯಾಕ್ಟೀರಿಯಾಗಳು ಅಲ್ಲಿ ಹೋಗಿ ಫಂಗಸ್ಗಳು ಹೋಗಿ ಆ ಗಿಡವನ್ನು ಸಾಯುವ ಹಾಗೆ ಮಾಡ್ಬೋದು ಸೊ ಆ ರೀತಿ ಆಗದ ಹಾಗೆ 100% ಗ್ರಾಫ್ಟಿಂಗ್ ಸಕ್ಸಸ್ ಆಗಬೇಕಂದ್ರೆ ನಾವು ಮೊದಲು ಅದನ್ನು ಈ ಯಾವ ಟೂಲ್ಗಳನ್ನ ಯೂಸ್ ಮಾಡ್ತೀವಿ ವೆದರ್ ಬ್ಲೇಡ್ ಆಗಿರ್ಬೋದು ಅಥವಾ ಗ್ರಾಫ್ಟಿಂಗ್ ನೈಫ್ ಆಗಿರ್ಬೋದು ಇದನ್ನು ನಾವು ಸ್ಯಾನಿಟೈಸರ್ನಲ್ಲಿ ಕ್ಲೀನ್ ಮಾಡಿಕೊಂಡು ಬ್ಲೇಡ್ನ ಪಾರ್ಟ್ ಇದೆ ಅಲ್ವಾ ಈ ಬ್ಲೇಡ್ನ ಪಾರ್ಟ್ ಮತ್ತು ಅದೇ ರೀತಿಯಲ್ಲಿ ಈ ಕಟಿಂಗ್ ಬ್ಲೇಡನ್ನು ಪಾರ್ಟನ್ನು ಕ್ಲೀನ್ ಮಾಡಿಕೊಂಡು ನಂತರ ನಾವು ಈ ಸಿಸರ್ ಲೈಟಲ್ಲಿ ಒಮ್ಮೆ ಅದನ್ನು ಬೆಂಕಿಯಲ್ಲಿ ಉರಿಸ್ತೀವಿ ಸೊ ಆಗ ಅದು ಅದರಲ್ಲಿ ಇರುವಂತಹ ಎಲ್ಲ ರೀತಿಯ ಮೈಕ್ರೋ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಫಂಗಸ್ ಆಗಿರ್ಬೋದು ಎಲ್ಲ ಕೂಡ ನಾಶ ಆಗುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಗಿಡಕ್ಕೆ ಆಗೋದಿಲ್ಲ ಓಕೆ ನಾವು ಕಂಟಿನ್ಯೂ ಮಾಡೋಣ ಎಸ್ ಸ್ವಲ್ಪ ಸ್ಯಾನಿಟೈಸರ್ ತಗೊಳ್ಳೋಣ ಸ್ವಲ್ಪ ಸ್ಯಾನಿಟೈಸರ್ ತಗೊಂಡಿದ್ದೀನಿ ಬ್ಲೇಡ್ನ ಮೇಲೆ ಹಾಕ್ಕೊಂಡಿದ್ದೀನಿ ಸೊ ನೀವು ಬಟ್ಟೆಯನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ಸೊ ಬ್ಲೇಡ್ನ ಪೂರ್ತಿ ಎಲ್ಲ ಭಾಗಗಳಿಗೆ ಹಾಕಿಕೊಂಡು ಸಿಸರ್ ಲೈಟಲ್ಲಿ ಜಸ್ಟ್ ಒಮ್ಮೆ ಉರಿಸಿ ಬಿಟ್ಟರೆ ಆಯಿತು ಸೊ ತನ್ನಷ್ಟಕ್ಕೆ ಬೆಂಕಿ ಕತ್ಕೊಳ್ತದೆ ಸ್ವಲ್ಪ ಜೋಪಾನ ನೋಡ್ಬೋದು ಈಗ ಇದು ಕಂಪ್ಲೀಟಾಗಿ ಸ್ಯಾನಿಟೈಸ್ ಆಗಿದೆ ಸೊ ಇನ್ನೂ ಈ ಗ್ರಾಫ್ಟಿಂಗ್ ಟೂಲಲ್ಲಿ ಹೊಸದಾಗಿ ಗ್ರಾಫ್ಟಿಂಗ್ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಮತ್ತೊಮ್ಮೆ ಹೇಳ್ತೀನಿ ನೀವೀಗ ಒಂದು ಕಟ್ ಮಾಡಿದ್ದೀರಿ ನೆಕ್ಸ್ಟ್ ಇನ್ನೊಂದು ಕಟ್ ಮಾಡಬೇಕನ್ನುವಾಗ ಮತ್ತೊಮ್ಮೆ ಸ್ಯಾನಿಟೈಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈಗ ಒಂದು ಕೊಂಬೆಯನ್ನು ಕಟ್ ಮಾಡಿರ್ತೀರಿ ಒಂದು ಕೊಂಬೆನ ಕಟ್ ಮಾಡಿ ಆಯಿತು ಕಟ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ಕೊಂಬೆಯನ್ನು ಕಟ್ ಮಾಡಬೇಕಂದ್ರೆ ಮತ್ತೊಮ್ಮೆ ಇದೇ ರೀತಿ ಸ್ಯಾನಿಟೈಸ್ ಮಾಡಿ ಬೆಂಕಿಯಲ್ಲಿ ಒಂದು ಚೂರು ಬಿಸಿ ಮಾಡ್ಕೋಬೇಕಾಗುತ್ತೆ ಸೊ ಇದೇ ಗ್ರಾಫ್ಟಿಂಗ್ನ ಇಂಪಾರ್ಟೆಂಟ್ ಟೆಕ್ನಿಕ್ 100% ಗ್ರಾಫ್ಟಿಂಗ್ ಸಕ್ಸಸ್ ಆಗುತ್ತೆ ಸೊ ಇವತ್ತು ಕೂಡ ನಾನು ಯೂಸ್ ಮಾಡ್ತಾ ಇರೋದು ಒಮೆಗಾ ಗ್ರಾಫ್ಟಿಂಗ್ಗೆ ಸೊ ಇದೇ ನೈಫಲ್ಲಿ ಯೂಸ್ ಮಾಡೋಣ ಒಮೆಗಾ ಗ್ರಾಫ್ಟಿಂಗ್ ಸೊ ಸಯೋನ್ ಮತ್ತು ರೂಟ್ ಸ್ಟಾಕ್ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ಎಸ್ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ದಾಸವಾಳ ಆಗಿದೆ ಅದರ ಹಿಂದೆ ಈಗ ನೋಡಿ ಜೂಮ್ ಆಗಿದೆ ಪಿಂಕ್ ಕಲರ್ ದಾಸವಾಳ ಸೊ ಈ ಗಿಡ ಬಂದು ಪಿಂಕ್ ಕಲರ್ ದಾಸವಾಳದ ಗಿಡ ಇಲ್ಲಿಯ ತನಕ ಕೊಂಬೆ ಪಿಂಕ್ ಕಲರ್ ದಾಸವಾಳದ ಕೊಂಬೆ ಬಂದಿದೆ ಸೊ ಇಲ್ಲಿ ತನಕ ಪಿಂಕ್ ಕಲರ್ ದಾಸವಾಳದ ಕೊಂಬೆ ಬಂದಿದೆ ಇಲ್ಲಿ ಒಮೆಗಾ ಗ್ರಾಫ್ಟಿಂಗ್ ಆಗಿದೆ ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು ಒಮೆಗಾ ಗ್ರಾಫ್ಟಿಂಗ್ ಆಗಿದೆ ಗ್ರಾಫ್ಟಿಂಗ್ ಮಾಡಿದ ಕೊಂಬೆಯಲ್ಲಿ ಈ ಹೂವು ಆಗಿದೆ ಎಲ್ಲೋ ಹೂವು ಆಗಿದೆ ಅರಿಶಿನ ಹೂವು ಆಗಿದೆ ಇದು ಇವತ್ತು ಆಗಿರೋದು ಸೊ ಇಲ್ಲಿ ಕೊಡಗಿನಲ್ಲಿ ಮಳೆ ಜಾಸ್ತಿ ಇದ್ದಿದ್ದರಿಂದ ಅಷ್ಟೊಂದು ನೀಟಾಗಿ ಹೂವು ಅರಳಿಲ್ಲ ಬಟ್ ಹೊಸ ಮೊಗ್ಗುಗಳಿದೆ ಚೆನ್ನಾಗಿ ಅರಳಬಹುದು ಅಂದ್ಕೊಂಡಿದ್ದೀನಿ ಓಕೆ ನೋಡೋಣ ಸೊ ಇದೇ ಗಿಡಕ್ಕೆ ಅಂದರೆ ಪಿಂಕ್ ಗಿಡಕ್ಕೆ ಪಿಂಕ್ ಹೂವಿನ ಗಿಡಕ್ಕೆ ಮತ್ತೊಂದು ಕಸಿಯನ್ನು ಮಾಡೋಣ ಸೊ ಈ ಗಿಡ ಬೇರಿರುವಂತಹ ಗಿಡ ಸೊ ಇದನ್ನು ರೂಟ್ ಸ್ಟಾಕ್ ಅಂತ ಕರಿತೀವಿ ಈ ಗಿಡಕ್ಕೆ ರೂಟ್ ಸ್ಟಾಕ್ ಅಂತ ಕರಿತೀವಿ ಒಳ್ಳೆಯ ಗಿಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಈ ಗಿಡದ ಫಾಲೇಜು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಯಾವುದೇ ಮೀಲಿ ಬಗ್ಸ್ ಆಗಲಿ ಬೇರೆ ಕ್ರಿಮಿಕೀಟಗಳಾಗಲಿ ಯಾವುದೂ ಇಲ್ಲ ಸೊ ಈ ಗಿಡವನ್ನು ನಾವು ರೂಟ್ ಸ್ಟಾಕ್ ಆಗಿ ತಗೊಳ್ಳೋಣ ಸೊ ನೋಡ್ಬೋದು ಚೆನ್ನಾಗಿ ಬೆಳೆದಿದೆ ಗಿಡ ಫ್ರೆಂಡ್ಸ್ ಇಲ್ಲಿ ಮತ್ತೊಂದು ಗಿಡ ಇದೆ ಇದನ್ನು ಇದರ ಕೊಂಬೆಯನ್ನು ಕಟ್ ಮಾಡಿಬಿಟ್ಟು ನಾವು ಈಗ ಆಲ್ರೆಡಿ ನೋಡಿರುವಂತಹ ಗಿಡಕ್ಕೆ ಜಾಯಿನ್ ಮಾಡ್ತೀವಿ ಸೊ ಈ ಗಿಡದಿಂದ ಕಟ್ ಮಾಡಿರುವಂತಹ ಕೊಂಬೆಯನ್ನು ಸಯೋನ್ ಅಂತ ಕರಿತೀವಿ ಸೊ ಇದು ಹೈಬ್ರಿಡ್ ದಾಸವಾಳ ಎಲ್ಲೋ ಮತ್ತು ರೆಡ್ ಕಲರ್ ಮಿಕ್ಸ್ ಆಗಿರುವಂಥ ದಾಸವಾಳ ಸೊ ಇದನ್ನು ಆ ನಾಟಿ ಗಿಡಕ್ಕೆ ಕಸಿ ಮಾಡಲಿಕ್ಕೆ ಹೋಗೋಣ ಸೊ ಬ್ಯಾಕ್ ಟು ಗ್ರಾಫ್ಟಿಂಗ್ ಟೂಲ್ಸ್ ಎಸ್ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಗ್ರಾಫ್ಟಿಂಗ್ ಟೂಲ್ ರೆಡಿ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕೊಂಬೆ ಬಲ್ತಿದೆ ಚೆನ್ನಾಗಿದೆ
ಅಷ್ಟೊಂದು ಏಜು ಆಗಿಲ್ಲ ಅಷ್ಟೊಂದು ಚಿಕ್ಕ ಕೊಂಬೆನೂ ಅಲ್ಲ ಅದೇ ರೀತಿ ಫಾಲೇಜ್ ಕೂಡ ತುಂಬ ಚೆನ್ನಾಗಿದೆ ಸೊ ಈ ಕೊಂಬೆನ ನಾನು ಕಟ್ ಮಾಡ್ಕೋತೀನಿ ಪ್ರೂನಿಂಗ್ ಭಾಗನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎಸ್ ಫ್ರೆಂಡ್ಸ್ ನೋಡಿ ಇದನ್ನು ನಾವು ಸಯಾನ್ ಅಂತ ಕರಿತೀವಿ ಸಯಾನ್ ಅಂದರೆ ಇದು ರೂಟ್ ಸ್ಟಾಕಿನ ಮೇಲೆ ಕೂರುವಂತಹ ಭಾಗ ಆಗಿರುತ್ತೆ ಓಕೆನಾ ಸೊ ಇದರಲ್ಲಿ ಇಷ್ಟು ಲೀವ್ಸ್ಗಳು ಬೇಕಾಗಿಲ್ಲ ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಸ್ ಫ್ರೆಂಡ್ಸ್ ನಾನು ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಇಷ್ಟೊಂದು ಕೊಂಬೆಗಳು ಬೇಕಾಗಿಲ್ಲ ಸೊ ಜಸ್ಟ್ ಒಂದು ಚಿಗುರಿದ್ದರೆ ಸಾಕು ಒಂದು ಅಥವಾ ಎರಡು ಚಿಗುರಿದ್ದರೆ ಸಾಕು ಎಸ್ ಇಲ್ಲಿ ತನಕ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ನಾವು ಒಮೆಗಾ ಗ್ರಾಫ್ಟ್ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೆ ನಾನು ನಿನ್ನೆ ಸೊ ಗ್ರಾಫ್ಟಿಂಗ್ ಟೂಲನ್ನು ಈ ರೀತಿ ಹಿಡ್ಕೋತೀವಿ ಹೀಗೆ ಪೊಸಿಷನ್ ಮಾಡ್ಕೋತೀವಿ ನಂತರ ಒನ್ ಕ್ಲಿಕ್ಕಿಗೆ ಕಟ್ ಆಗೋ ರೀತಿಯಲ್ಲಿ ಇದನ್ನು ಕಟ್ ಮಾಡ್ತೀವಿ ಸರಿಯಾದ ರೀತಿಯಲ್ಲಿ ಪೊಸಿಷನ್ ಇಟ್ಕೋಬೇಕು ಎಸ್ ಕ್ಯಾಮ್ರಾ ಕ್ಲಿಯರಾಗಿ ಕಾಣ್ತಿದೆ ನೋಡಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಸೊ ಒನ್ ಕ್ಲಿಕ್ಕಿಗೆ ಕಟ್ ಆಗುತ್ತೆ ಕಟ್ ಮಾಡುವಲ್ವ ಎಸ್ ನೋಡಿ ಒಮೆಗಾ ಶೇಪಲ್ಲಿ ಕಟ್ ಆಗಿದೆ ಸೊ ನಮ್ಮ ಸಯಾನ್ ರೆಡಿಯಾಗಿದೆ ಈಗ ನಾವು ನಮ್ಮ ರೂಟ್ ಸ್ಟಾಕ್ ಹತ್ರ ಹೋಗೋಣ ಫ್ರೆಂಡ್ಸ್ ಈಗ ನಾವು ರೂಟ್ ಸ್ಟಾಕ್ ಹತ್ರ ಬಂದಿದ್ದೀವಿ ಸಯಾನ್ಗೆ ಸಿಮಿಲರ್ ಆಗಿರುವಂತಹ ಕೊಂಬೆ ಈ ಕೊಂಬೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಈ ಕೊಂಬೆಯನ್ನೇ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಅದರ ಉಳಿದ ಪಾರ್ಟ್ ವೇಸ್ಟ್ ಆಗಿದೆ ಸೊ ಅದರ ಹಿಂದಿರುವ ಎಲ್ಲ ಚಿಗುರುಗಳನ್ನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಇದರ ಹಿಂದೆ ಯಾವುದೇ ರೀತಿಯ ಚಿಗುರನ್ನು ಬರಲಿಕ್ಕೆ ಬಿಡಬೇಡಿ ಗ್ರಾಫ್ಟಿಂಗ್ ಟೂಲನ್ನು ಉಲ್ಟಾ ಇಟ್ಕೋಬೇಕು ಸರಿಯಾದ ರೀತಿಯಲ್ಲಿ ಅಲೈನ್ ಮಾಡ್ಕೊಳ್ಳಿ ಎಸ್ ಕಾಣಿಸ್ತಾ ಇರ್ಬೋದು ಒನ್ ಕ್ಲಿಕ್ಕಲ್ಲಿ ಕಟ್ ಮಾಡಬೇಕು ಎಸ್ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಯು ಶೇಪಲ್ಲಿ ಕಟ್ ಆಗಿದೆ ಸೊ ನಮ್ಮ ಸಯಾನನ್ನು ಇಲ್ಲಿ ಕೂರಿಸ್ಲಿಕ್ಕೆ ಟ್ರೈ ಮಾಡೋಣ ಯಾವ ರೀತಿಯಲ್ಲಿ ಕೂರುತ್ತೆ ನೋಡೋಣ ಎಸ್ ಪರ್ಫೆಕ್ಟಾಗಿ ಕೂರ್ತಾ ಇದೆ ನೋಡ್ಬೋದು ನೀವಿಲ್ಲಿ ಪರ್ಫೆಕ್ಟಾಗಿ ಕೂರೋದನ್ನು ಸೊ ಇದನ್ನೀಗ ಯಾವ ರೀತಿಯಲ್ಲಿ ಜಾಯಿನ್ ಮಾಡೋದು ಅಂತ ನೋಡೋಣ ಸೆಲೋ ಟೇಪ್ ತಗೊಂಡು ಇದನ್ನು ಜಾಯಿನ್ ಮಾಡೋಣ ನೋಡಿ ನಾನು ಕೈ ಬಿಟ್ಟಿದ್ದೀನಿ ಆದರೂ ಕೂಡ ಕೂತಿದೆ ಇದೇ ಒಮೆಗಾ ಗ್ರಾಫ್ಟಿಂಗ್ನ ವಿಶೇಷತೆ ಸೊ ಇದು ಸ್ವಲ್ಪ ಗಟ್ಟಿಯಾಗಿ ಇಂಟರ್ಲಾಕ್ ಆಗಿ ಒಂದರೊಳಗೆ ಒಂದು ಇಂಟರ್ಲಾಕ್ ಆಗಿ ಕೂತ್ಕೊಳ್ಳುತ್ತೆ ಸೊ ಇದೇ ಒಮೆಗಾ ಗ್ರಾಫ್ಟಿಂಗ್ನ ವಿಶೇಷತೆ ಫ್ರೆಂಡ್ಸ್ ಕಟ್ ಮಾಡಿ ಆದ ನಂತರ ನಮಗೆ ಗ್ರಾಫ್ಟಿಂಗ್ ಟೇಪ್ ಇದ್ದರೆ ಗ್ರಾಫ್ಟಿಂಗ್ ಟೇಪನ್ನು ತೊಗೊಬೋದು ಆದರೆ ಅನೇಕರ ಹತ್ರ ಗ್ರಾಫ್ಟಿಂಗ್ ಟೇಪ್ ಇರಲ್ಲ ಆ ಕಾರಣದಿಂದ ನಾನು ನಾರ್ಮಲ್ ಸೆಲೋ ಟೇಪ್ ತೊಗೊಬೋದು ಅಪ್ರಾಕ್ಸಿಮೇಟ್ಲಿ ಒಂದು 3/4 ಮೀಟ್ರಷ್ಟು ದೊಡ್ಡದಾದಂತಹ ನಾರ್ಮಲ್ ಟೇಪನ್ನು ತೊಗೊಂಡಿದ್ದೆ ಕಾಣಿಸ್ತಾ ಇರ್ಬೋದು ಟೇಪನ್ನು ಟೈಟಾಗಿ ಒಮ್ಮೆ ಎಳಿಬೇಕು ಹತ್ತಿರದಿಂದ ತೋರಿಸ್ತೀನಿ ಟೇಪನ್ನು ಈ ರೀತಿ ಟೈಟಾಗಿ ಎಳ್ಕೋಬೇಕು ಓಕೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಟೈಟಾಗಿ ಎಳ್ಕೊಂಡಿರೋ ಟೇಪು ಸೊ ಇದನ್ನು ಅದಕ್ಕೆ ಟೈ ಮಾಡಲಿಕ್ಕೆ ಹೋಗುವ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಜಾಗದಲ್ಲಿ ಕಸಿ ಮಾಡಿದ್ದೀವಿ ಇದು ತುಂಬ ನೀಟಾಗಿ ಕೂತಿದೆ ಕೂಡ ಸೊ ಈ ಜಾಗಕ್ಕೆ ನಾವು ಟೇಪನ್ನು ಹಾಕ್ಲಿಕ್ಕೆ ಹೋಗೋಣ ಕೆಳಭಾಗದಿಂದ ಬರಬೇಕು ಯಾವತ್ತು ನೋಡಿ ಫ್ರೆಂಡ್ಸ್ ಈ ರೀತಿ ಸುತ್ತಕೋಬೇಕು ಗ್ರಾಫ್ಟಿಂಗ್ ಟೇಪ್ ಆದರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಸಿ ಆಗುತ್ತೆ ಮಾಡಲಿಕ್ಕೆ ಕೆಲಸ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಸೊ ಈಗ ಅನೇಕರ ಹತ್ರ ಗ್ರಾಫ್ಟಿಂಗ್ ಟೇಪ್ ಇಲ್ಲದಿರೋ ಕಾರಣದಿಂದ ನಾನು ಸೆಲೋ ಟೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟ್ಗೆ 1 ಗಂಟೆ ಹಾಕ್ಕೊಳ್ಳಿ ಸೊ ಸೆಕ್ಯೂರ್ ಆಗಿ ಕೂತಿರುತ್ತೆ
ಸಾರಿ, ಕ್ಯಾಮ್ರಾ ಅಷ್ಟೊಂದು ಫೋಕಸ್ ಆಗ್ತಾ ಇಲ್ಲ. ಹೊಸ ಕ್ಯಾಮ್ರಾ ಬಂದಮೇಲೆ ಮತ್ತೊಮ್ಮೆ ಮಾಡಿ ತೋರಿಸೋಣ. ಸೊ ನೋಡಿ, ಟೈಟಾಗಿ ಕೂತಿದೆ ಈಗ. ಹಾಂ ಫ್ರೆಂಡ್ಸ್, ಮುಂದಿನ ಭಾಗಕ್ಕೆ ಹೋಗೋಣ. ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು ನೀವು, ಪಿಂಕ್ ಕಲರ್ದು ಪಾಲಿಥೀನ್ ಕವರ್ ಇದೆ. ಸೊ ಏನಕ್ಕೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಏನಕ್ಕೆ ವೈಟ್ ತೊಗೊಂಡಿಲ್ಲ ಅಥವಾ ಏನಕ್ಕೆ ಟ್ರಾನ್ಸ್ಪರೆಂಟ್ ತೊಗೊಂಡಿಲ್ಲ ಅಂದರೆ, ಸೂರ್ಯನಿಂದ ಬರುವಂತಹ ಯು ವಿ ರೇಸ ಪ್ರೊಟೆಕ್ಟ್ ಆಗಲಿಕ್ಕಾಗಿ. ಸೊ ನಾನು ಪಿಂಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವತ್ತೂ ಕೂಡ ಇದೇ ರೀತಿಯಲ್ಲಿ ಪಿಂಕ್ ಅಥವಾ ಎಲ್ಲೋ ಈ ರೀತಿ ಸೆಮಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತೀನಿ. ನೋಡ್ಬೋದು ಇದು ಸೆಮಿ ಟ್ರಾನ್ಸ್ಪರೆಂಟ್ ಆಗಿದೆ. ಸೂರ್ಯನ ಕಿರಣ ಯಾವತ್ತೂ ಗಿಡಕ್ಕೆ ಅವಶ್ಯಕತೆ ಇದೆ. ಸೊ ಸೆಮಿ ಟ್ರಾನ್ಸ್ಪರೆಂಟ್ ಇದೆ, ಅದೇ ರೀತಿಯಲ್ಲಿ ಯಾವುದೇ ರೀತಿ ಬಿಸಿಲಿನಿಂದ ಹಾನಿಯಾಗೋದಿಲ್ಲ. ಸೊ ಇದನ್ನು ನಾವು ಬೇಸಿಗೆ ಕಾಲದಲ್ಲೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಹೊದಿಕೆಯಾಗಿ ಈ ಕಸಿ ಕಟ್ಟಿದ ಜಾಗಕ್ಕೆ ಈ ರೀತಿ ಕೂರಿಸ್ಕೋತೀವಿ. ಸೊ ಮತ್ತು ಇದರ ಇನ್ನೊಂದು ಉಪಯೋಗ ಏನಂದರೆ, ನೋಡಿ ಇಲ್ಲಿ ಕಸಿ ಕಟ್ಟಿದ ಜಾಗಕ್ಕೆ ಇದನ್ನು ಹೊದಿಕೆಯಾಗಿ ಯೂಸ್ ಮಾಡ್ತೀವಿ. ಇದರ ಇನ್ನೊಂದು ಉಪಯೋಗ ಏನಂದರೆ, ಒಂದನೆಯದು ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಬಿಸಿಲಿನ ಶಾಖವನ್ನು ತಡೆಯುತ್ತೆ. ಎರಡನೆಯದು, ಇದರಿಂದ ಬರುವಂತಹ ಈ ಎಲೆಗಳಿಂದ ಬರುವಂಥ ಮಾಯಿಶ್ಚರ್ ಅಥವಾ ನೀರಿನ ಅಂಶ ಏನಿದೆ, ಆ ನೀರಿನ ಅಂಶ ಈ ಪ್ಲಾಸ್ಟಿಕಲ್ಲೇ ನಿಂತಿರುತ್ತೆ, ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಸೊ ಇದು ಯಾವತ್ತೂ ಕೂಡ ಮಾಯಿಶ್ಚ್ ಆಗಿರುತ್ತೆ, ಹ್ಯುಮಿಡಿಟಿ ಇರುತ್ತೆ, ಯಾವ ಕಾರಣಕ್ಕೂ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಇದನ್ನು ಕಟ್ಟೋಣ. ಸ್ನೇಹಿತರೆ, ಈಗ ನಾನು ಗ್ರಾಫ್ಟ್ ಮಾಡಿರುವಂತಹ ಭಾಗಕ್ಕೆ ಪಾಲಿಥೀನ್ ಕವರನ್ನು, ಸೆಮಿ ಟ್ರಾನ್ಸ್ಪರೆಂಟ್ ಪಾಲಿಥೀನ್ ಕವರನ್ನು ಮುಚ್ಚಿದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇದ್ರ ಒಳಗಡೆ ಎಲೆಗಳು ಕಾಣ್ತಾ ಇರ್ಬೋದು. ಸೊ ನಾನು ಹೇಳಿದಾಗ ಯಾವುದೇ ರೀತಿಯಲ್ಲಿ ಹ್ಯುಮಿಡಿಟಿ ಲಾಸ್ ಆಗೋದಿಲ್ಲ, ಅದೇ ರೀತಿಯಲ್ಲಿ ಸೂರ್ಯನ ಏಟಿಗೂ ಕೂಡ ಈ ಗ್ರಾಫ್ಟಿಂಗಿಗೆ ಯಾವುದೇ ರೀತಿ ಹಾನಿಯಾಗೋದಿಲ್ಲ. ಆಲ್ರೆಡಿ ನಾನು ತೋರಿಸಿದ್ದೆ ನಿಮಗೆ ಒಮ್ಮೆ ಮಾಡಿದ್ದಂತಹ ಗ್ರಾಫ್ಟಿಂಗ್ನ ಸಕ್ಸಸ್ಸನ್ನು. ಸೊ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಗ್ರಾಫ್ಟ್ ಮಾಡಿರುವಂತಹ ಭಾಗ. ಸೊ ಈ ಭಾಗದಲ್ಲಿ ಗ್ರಾಫ್ಟ್ ಆಗಿದೆ, ಇದು ಕೂಡ ಒಮೇಗಾ ಗ್ರಾಫ್ಟೇ. ಎಸ್, ಗ್ರಾಫ್ಟ್ ಆಗಿರೋ ಭಾಗ ಕಾಣ್ತಾ ಇರ್ಬೋದು. ಅಷ್ಟೊಂದು ಕ್ಲೀನಾಗಿ ಕಾಣೋದಿಲ್ಲ ಮೊಬೈಲಲ್ಲಿ, ಸಾರಿ, ಕ್ಷಮೆ ಇರಲಿ. ಸೊ ಹಾಗೆ ಗಿಡದಲ್ಲಿ ಹಾಗೆ ಮುಂದಕ್ಕೆ ಬರುವಾಗ ಇಲ್ಲಿ ನೋಡ್ಬೋದು ಯೆಲ್ಲೋ ಕಲರ್ ಹೂವು ಆಗಿದೆ, ಇದು ಇವತ್ತು ಆಗಿರುವಂಥ ಹೂವು. ಸೊ ಈ ಹೂವೇ ನನಗೆ ಇವತ್ತು ಮತ್ತೊಮ್ಮೆ ಈ ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.